ತಿಳಿಯಲು ಅಭ್ಯಾಸ ಮಾಡುವುದು ಇರ್ಬೋದು. ಯಾಕಂದರೆ ಅಷ್ಟು ಸುಲಭವಾಗಿ ನಮ್ಮ ಜನಕೀಯ ಸಹೋದರರು ತಮ್ಮ ರಾಜಕೀಯ ಪಟ್ಟಿಗಳನ್ನು ಬಿಟ್ಟುಕೊಡುವುದಿಲ್ಲ. ಆದರೆ ಅವರು ಹೊಂದಾಣಿಕೆ ಮಾಡ್ಕೊಂಡಿದ್ದಾರೆ. ಇವತ್ತು ಇತ್ತ ಸತೀಶ್ ಅವರಾಗಿರ್ಬೋದು, ಅತ್ತ ಲಕ್ಷ್ಮಣ ಸವದಿಯವರು ಆಗಿರ್ಬೋದು, ಈಗೇನೋ ಸ್ವಲ್ಪ ಉಸಿರು ತೊಗೊಳ್ತಾ ಇರ್ಬೋದು, ಬೇಡ ಇನ್ನೂ ಸ್ವಲ್ಪ ದಿವಸ ಹೋಗಲಿ, ಈ ಸಮಯದಲ್ಲೇ ನಾವು ಕಿತ್ತಾಡಿದರೆ ಬಿ ಜೆ ಪಿ ಅನುಕೂಲವೂ ಸಾಧ್ಯತೆಗಳದ ಅಂತೇಳಿ ಇವತ್ತು ಪುರಸಭೆ ನಮ್ಮ ಅಥಣಿಯಲ್ಲೇ ತಮಗೆ ಬೇಕಾದ ಇಬ್ಬರಿಗೂ ಅನುಕೂಲ ಆಗುವಂಥ ಶಿವಲಲ ಪುಟಾಳಿ ಅನ್ನೋರನ್ನ ಅಧ್ಯಕ್ಷರು ಮಾಡಿದರು, ಭುವನೇಶ್ವರಿ ವೆಂಕಟಿ ಅನ್ನೋರನ್ನ ಉಪಾಧ್ಯಕ್ಷರು ಮಾಡಿ ಇದು ಈ ತುರ್ತಕ್ಕೆ ತಾತ್ಕಾಲಿಕ ಯುದ್ಧ ಮತ್ತೇನು ಮಾಡ್ಕೊಂಡಿದ್ದಾರೆ. ಇದು ಎಷ್ಟು ದಿನ ಉಳಿತದ, ಎಷ್ಟು ವರ್ಷ ಹೋಗ್ಬೋದು, ಏನು ನೋಡಬೇಕು. ಬಟ್ ಈ ಮಾತ್ರ ಒಂದು ಮಾತ್ರ ಫಿಕ್ಸ್ ಏನಾಗಿದೆ ಮಾತ್ರ, ನಾಳೆ ಬರೋ 9-10 ತಾರೀಕಿನ ಡಿಸಿಷನ್ ಆಗ್ತದೆ. ಆ ಡಿಸಿಷನ್ ನಂತರ ಏನೇನು ರಾಜಕೀಯ ಬದಲಾವಣೆ ಆಗ್ತದೆ ನೋಡ್ಬೇಕು. ಸಪೋಸ್ ಏನಾದರೂ ನಮ್ಮ ಸಿದ್ದರಾಮಯ್ಯನವ್ರ ಮನೆಗೆ ಹೋಗೋದು ಪ್ರಸಂಗ ಬಂತಂದ್ರೆ, ಹೈಕೋರ್ಟ್ನ ಆರ್ಡರ್ ಬಂದ್ಮೇಲೆ ಅಂತ ಆ ಸಂದರ್ಭದಲ್ಲಿ ಯಾರು ಬಂದಿದ್ದೀನಿ ಮುಖ್ಯಮಂತ್ರಿ ಅಂತಂದ್ರೆ ಸಹಜವಾಗಿ ಬೆಂಬಲ ಮಾಡಿದ್ದಾರೆ. ಡಿ ಕೆ ಸಿ ಇವತ್ತು ಪವರ್ಫುಲ್ ಇದ್ದಾರೆ, ಅವರು ಮಾಡಬಹುದು ಅನ್ನೋಂಥ ಮಾತುಗಳು ಭಾಳ ಕೇಳಿ ಬರ್ತಾ ಇದ್ದಾವೆ. ಆ ಸಂದರ್ಭದಲ್ಲಿ ಅವ್ರಿಗೆ ಪರವಾಗಿ ವಿಶೇಷವಾಗಿ ಲಕ್ಷ್ಮಣ ಸವದಿಯವ್ರು ಏನು ನಿಲ್ಲೋ ಸಾಧ್ಯತೆಗಳಿದ್ದಾವೆ. ಆದರೆ ಆ ಸಂದರ್ಭದಲ್ಲಿ ನಮ್ಮ ಸಜ್ಜ ಜಾರಿಗಳು ಏನು ಮಾಡ್ಬೋದು ಅನ್ನೋದು ಅಷ್ಟೇ ಹೇಳೋದು ಕಷ್ಟ ಅದ. ಬಟ್ ಹಾಗಂದ್ರೆ ಸಿದ್ದರಾಮಯ್ಯವರು ಸುಲಭ ಪಟ್ಟು ಬಿಟ್ಟು ಕೊಡೋದಿಲ್ಲ. ಇಲ್ಲಿವರೆಗೆ ಅವ್ರು ರಾಜಕಾರಣ ನೋಡಿದಾಗ ಅವರು ಒಂದು ಹೇಳಿ ಗೆಲ್ಲೋದ ಪ್ರಸಂಗ ಬರ್ತಪ್ಪ ಅಂತಂದ್ರೆ, ನಾವು ಬಿಟ್ಟು ಹೋದ ಪ್ರಸಂಗ ಬರ್ತಪ್ಪ ಅಂತಂದರೆ ನಮ್ಮ ಸತೀಶ್ ಅವ್ರಿಗೂ ಇವರು ಆಗಲಿಪ್ಪ ಮುಖ್ಯಮಂತ್ರಿ ಅನ್ನುವಂಥದ್ದು. ಆ ಸಂದರ್ಭದಲ್ಲಿ ಅವ್ರು ನಮಗೆ ಸಹಾಯ ಬೇಕಪ್ಪ, ನಾವೊಂದು ಜಿಲ್ಲಾದವ್ರು ತಿಳ್ಕೊಂಡು ಅವ್ರು ನಮಗೆ ಸಹಾಯ ಮಾಡಬಹುದು ತಿಳ್ಕೊಂಡು ದೂರದ ಆಸೆಯಿಂದ ಸತೀಶ್ ಅವರು ಇವ್ರಿಗೆ ಅನುಕೂಲ ಮಾಡಿಕೊಂಡಿರ್ಬೋದು, ಇಲ್ಲಪ್ಪ ಅಂತೇಳಿ ಅಲ್ಲಿ ಹೊಂದಾಣಿಕೆ ರಾಜಕಾರಣ ಮಾಡ್ಕೊಂಡಿರ್ಬೋದು. ಒಟ್ಟಾರೆಯಾಗಿ ಅಥಣಿಯ ಈ ಒಂದು ಹೊಂದಾಣಿಕೆ ಇವನಲ್ಲಿ ಬಿ ಜೆ ಪಿ ಸಿದವ್ರು ಸಪೋರ್ಟ್ ಮಾಡಿದೆ, ಇದೊಂದು ಐತಿಹಾಸಿಕ ಅಥಣಿಯಲ್ಲಿ. ಇಲ್ಲಾದರೆ ಎರಡು ವಿರೋಧ ಪಕ್ಷ ಕುಡ್ಕೊಂಡು ಮಾಡ್ತಾ ಇತ್ತು. ಇವತ್ತು 9 ಅಭ್ಯರ್ಥಿಗಳು ಮಾಡಿಕೊಂಡು ಎಲ್ಲರೂ ಹೊಂದಾಣಿಕೆ ಮಾಡ್ಕೊಂಡಿದ್ದಾರೆ. ಕಾಂಗ್ರೆಸ್ ಒಂದು ಕಡೆ ಬಂದದ, ಬಿ ಜೆ ಪಿ ಒಂದು ಕಡೆ ಬಂದದ, ಜೊತೆಗೆ ಬಿ ಜೆ ಪಿ ಜೊತೆಗೆ ಜೆ ಡಿ ಎಸ್ ಅವ್ರ ಜೊತೆಗೆ ಅದ ಎಲ್ಲರೂ ಕೂಡಿ ಒಂದಾಗೆ ಅಲ್ಲಿ ಈ ಒಂದು ಆಯ್ಕೆ ಮಾಡಿಕೊಂಡಿದ್ದ. ಮುಂಬರುವ ದಿನಗಳಲ್ಲಿ ಬೆಳಗಾವಿ ಜಿಲ್ಲೆಯ ರಾಜಕೀಯ ಯಾವ್ಯಾವ ರೂಪ ಪಡಿಬಹುದು ಅನ್ನೋದು ಸ್ವಲ್ಪ ಜಸ್ಟ್ ಸಂಕೇತ ಬಂದಿದ್ದಾವೆ. ಇವತ್ತು ಇವು ಮುಂದೆ ಇನ್ನಷ್ಟು ಬಲಿಷ್ಠವಾಗ್ಬೋದು ಗೆಳೆತನದಿಂದ, ಇಲ್ಲ ತಮ್ಮ ತಮ್ಮ ರಾಜಕೀಯ ಸಿದ್ಧತೆಗಾಗಿ ಪ್ರಿಪ್ರೇಷನ್ ಒಂದು ಹೆಜ್ಜೆ ಜಿಗಿದು ಪೂರ್ವದಲ್ಲೇ ಒಂದೇ ಜಿಂತಿಸ್ರಿ ಅಂತ ಒಂದು ಹುಲಿ ಅಟ್ಯಾಕ್ ಮಾಡೋದು ಪೂರ್ವದಲ್ಲ ಅದು ಒಂದೇ ಜಿಂತಿಸರ್ ಮುಂದೆ ಅಟ್ಯಾಕ್ ಮಾಡ್ತಿರ್ತದೆ. ಅದಕ್ಕೆ ನಾವು ಶಿವನು ಹಂಗೆ ರೀ ಸಿಂಹ ಅವಲೋಕನ ಅಂತೀವಿ ನಾವು. ಸಿಂಹ ಒಂದು ಕೆಲವೊಂದು ಟೈಮ್ ಅದು ಹೊರಡಿ ನಿಂತು ನೋಡಿದಿರ್ತದೆ, ಯಾರಂದ್ರಪ್ಪ ಬೆನ್ನತ್ತಿ ಯಾರು ಉರಿ ಬರ್ತಾ ಇದ್ದೀನಿ ಅಂತೇಳಿ ಅದಕ್ಕೆ ಸಿಂಹ ಅವಲೋಕನ ಅಂತ ಕರಿತೀವಿ ನಾವು. ಹಂಗೆ ಈ ಒಂದು ರಾಜಕೀಯ ಪಟ್ಟಿನ ಬುದ್ಧಿವಂತ ಜನ ಸತೀಶ್ ಜಾರಕಿಹೊಳಿ, ಲಕ್ಷ್ಮಣ ಸವದಿ, ಡಿ ಕೆ ಸಿ, ಸಿದ್ದರಾಮಯ್ಯ ಒಂದು ಏನೋ ಪ್ಲ್ಯಾನ್ ಮಾಡಿಕೊಂಡು ಒಕ್ಕಂತ ತೋರಿಸ್ತಾ ಇದ್ದಾರೆ. ಇದು ಒಳ್ಳೆಯ ಲಕ್ಷಣ ಕಾಂಗ್ರೆಸ್ ದೃಷ್ಟಿಯಿಂದ, ಆದರೆ ಇದು ಹಿಂಗೆ ಮುಂದುವರಿತಿದ್ದೀವಿ ನಾವು ಅನ್ನೋದು ಅಷ್ಟೇ ಒಂದು ಕ್ಲಿಷ್ಟಕರವಾದ ಪ್ರಶ್ನೆ ಆಗಿದೆ. ಯಾಕಂದರೆ ಇಲ್ಲೆಲ್ಲ ಮಾಡೋದು ಇದಕ್ಕಾಗಿ ಅಂದರೆ ಅಧಿಕಾರಕ್ಕಾಗಿ, ಲೋಕ ಕಲ್ಯಾಣ ಜನಕಲ್ಯಾಣ ನಂತರದ ಮಾತುಗಳೆಲ್ಲ ಆದರೆ ನಾವು ಅಧಿಕಾರ ಹಿಡಿಸೋಳಗೆ ಗ್ಯಾರಂಟಿ ತಿಂದಿದ್ದಾರೆ. ಅದನ್ನು ಬಿಟ್ಟು ಮತ್ತೊಂದು ಏನಿಲ್ಲ ಅಂದರೆ ಅಧಿಕಾರ ಸಿಗಬೇಕಾಗಿತ್ತು, ಮೋದಿ ಅವರ ವ್ಯಕ್ತಿತ್ವವನ್ನು ಹೊಡಿಬೇಕಾಗಿತ್ತು. ಮೋದಿ ಎಷ್ಟು ಬೆಳೆದಿದ್ದಿದ್ರಪ್ಪ ಅಂದರೆ ಅವ್ರು ಸೋಲ್ಸೋಕೆ ಸಾಧ್ಯ ಇಲ್ಲೇನೋ ಅನ್ನೋ ಪ್ರಸಂಗ ಇತ್ತು. ಅಂಥ ಪ್ರಸಂಗದಲ್ಲಿ ಗ್ಯಾರಂಟಿ ತಂದು ಮತ್ತೇನೋ ಮಾಡಿ 101 ಏನೋ ಸರ್ಕಸ್ ಮಾಡಿ ಈ ಒಂದು ಮನ್ನಿ ಇಲೆಕ್ಷನ್ ಗೆದ್ದಿದ್ದಾರೆ, ಅದನ್ನ ಉಳಿಸ್ಕೊಂಡು ಹೋಗಬೇಕಾಗಿದೆ. ಅದಕ್ಕೆ ಈ ಸಂದರ್ಭದಲ್ಲಿ ಒಕ್ಕಟ್ಟನೆ ಮೇನ್ ಒಳ್ಳೆಯದು ಅಂತ ತಿಳ್ಕೊಂಡಿದ್ದಾರೆ. ಕಾಂಗ್ರೆಸ್ಗರು ಆ ದಿಶೆಯಲ್ಲಿ ಹೊರಟಿದ್ದಾರೆ, ಅದರಲ್ಲಿ ಅವರು ಯಶಸ್ವಿ ಆಗಬಹುದು ಅಂತ ಒಂದು ಅನಿಸಿದ್ರು. ಯಾವ ಸಮಯದಲ್ಲಿ ಏನು ಬೇಕಾದ್ದು ಆಗ್ಬೋದು, ಯಾಕಂತಂದರೆ ಇದು ರಾಜಕೀಯ. ಇಲ್ಲಿ ರಾಜಕೀಯದಲ್ಲಿ ಅಧಿಕಾರ ಒಂದು ಮುಖ್ಯ, ಅಧಿಕಾರ ಇಲ್ಲಂದ್ರೆ ಅದೇನು ಇಲ್ಲ, ಅಲ್ಲಿ ವ್ಯಕ್ತಿತ್ವ ಇಲ್ಲ, ಅವ್ರು ಯಾರು ದಾದು ಮಾಡೋದಿಲ್ಲ. ಯಾಕಪ್ಪ ಅಂದರೆ ಇವತ್ತು ಅತ್ಯಂತ ಸಾಹಿತಿಗಳು ಕಲಾಕಾರರು ಯಾರು ದಾದು ಮಾಡೋದಿಲ್ಲ ಇವತ್ತು. ಅಂಥ ಪ್ರಸಂಗ ಅದ ಮತ್ತು ಅಂಥ ಕಲಾಕಾರರು ಮತ್ತು ಒಂದು ಸಾಹಿತಿಗಳು ಇವತ್ತು ಕಡಿಮೆ ಆಗ್ತಾ ಇದ್ದಾರೆ. ಮತ್ತು ಬೇರೆ ಏನಾದರೂ ಆಗಲಿ ಬೆಳಗಾವಿ ಜಿಲ್ಲೆಯ ಇವತ್ತಿನ ಒಕ್ಕಟ್ಟ ಇದು ಇದೇ ರೀತಿ ಮುಂದುವರೆದ್ರೆ ಬಿ ಜೆ ಪಿಗೆ ಮಾತ್ರ ಬೆಳಗಾವಿ ಜಿಲ್ಲೆಯಲ್ಲಿ ಕಾಲು ಹೊಡೋದಕ್ಕೆ ಕಷ್ಟಕರ ಆಗ್ತದೆ ಅನ್ನೋದು ಮಾತ್ರ ಸಾಧ್ಯತದೆ. ಅದಕ್ಕೆ ಅದು ಏನಾಗಿದೆ ನೋಡೋಣ ಅಂತ ಹೇಳ್ತಾ ಇಲ್ಲಿವರೆಗೆ ನಾವು ಮಾತಾಡಿದಂಥ ವಿಚಾರ ಮಾಡಿದಂಥ ವಿಚಾರಗಳು ನಿಮ್ಗೆ ಲೈಕ್ ಆಗಿರ್ಬೋದು, ಲೈಕ್ ಆಗ್ತಾನೆ ಇರ್ಬೋದು. ಲೈಕ್ ಅದು ಲೈಕ್ ಮಾಡಿರಿ, ಆಗಲೇ ಇದ್ದರೆ ಡಿಸ್ಲೈಕ್ ಮಾಡಿರಿ, ಮುಂದೆ ಜೊತೆಗೆ ಶೇರ್ ಮಾಡಿರಿ, ಮತ್ತು ಅದಕ್ಕೆ ಹೆಚ್ಚಪ್ಪ ಅಂದರೆ ಸಬ್ಸ್ಕ್ರೈಬ್ ಆಗೋ ಜೊತೆಗೆ ನೀವು ನಿಮ್ಮ ಅಭಿಪ್ರಾಯ ತಿಳಿಸ್ತಾ ಇರ್ರಿ, ಕಾಮೆಂಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಹೇ ಸೀತಾರಾಮ್, ಇದು ಸತ್ಯದ ಕೈಗಳಲ್ಲಿ ವಂದನೆಗಳು.